ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2023 ಇಸ್ವೆ ಜೂಲೈ ತಿಂಗಳು 3ನೇ ತಾರೀಕು ಸೋಮವಾರ ಬೆಳಗ್ಗೆ ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಕರ್ತನೇ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನ ಪ್ರೀತಿಗಾಗಿ ಸ್ತೋತ್ರ, ಕನ್ನಿಗರಕ್ಕಾಗಿ ಸ್ತೋತ್ರ, ದಯೆಗಾಗಿ ಸ್ತೋತ್ರ. ಇದುವರೆ ನಮಗೆ ಬೇಕಾಗಿರುವುದೆಲ್ಲ ಒದಗಿಸಿಕೊಟ್ಟ ಕರ್ತನಿಗೆ ಸ್ತೋತ್ರ. ಜೂಲೈ ತಿಂಗಳು ಆಮೇಲೆ ಮೊದಲನೇ ಸೋಮವಾರ ಆಮೇಲೆ ಕರ್ತನ ಮುಖವನ್ನು ನೋಡೋಣ. ಆತನ ಕೃಪೆಯು ಆಮೇಲೆ ದಯೆಯು ನಮ್ಮ ಜೀವನದಲ್ಲಿ ಪ್ರಕಟವಾಗುವಂತೆ ನಾವು ಪ್ರಾರ್ಥಿಸೋಣ. ನನ್ನ ಮನವೇ ಯಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ತನು ಮನದಿಂದ ನಮ್ಮ ಕರ್ತನೇ ನಾವು ಸ್ತುತಿಸೋಣ. ದೇವರು ನಮ್ಮ ಜೀವನದಲ್ಲಿ ಇವತ್ತು ಅಲ್ಪದಕರವಾಗಿ ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. 147ನೇ ಕೀರ್ತನದಲ್ಲಿ ಆಮೇಲೆ 1, 2, 3, 5 ವಾಕ್ಯಗಳು ಯಾಗುವಿಗೆ ಸ್ತೋತ್ರ, ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು. ಆಮೇನ್ ಆಮೇನ್ ಸಂತೋಷಪೂರ್ವವಾಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯಹೋವನು ಆಮೇನ್ ಯೆರೂಶಲೇಮನ್ನು ಆಮೇನ್ ಕಟ್ಟಿಸುತ್ತಾನೆ. ಆಮೇನ್ ಸದರಿ ಹೋದಿದ್ದ ಇಸ್ರಾಯೇಲ್ಯರನ್ನು ಕೂಡಿಸುತ್ತಿದ್ದಾನೆ. ಆಮೇನ್ ಮುರಿದ ಮನಸ್ಸುಳ್ಳವರನ್ನು ಆಮೇನ್ ವಾಸಿ ಮಾಡುತ್ತಾನೆ. ಅವರ ಗಾಯಗಳನ್ನು ಕಟ್ಟುತ್ತಾನೆ. ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯು ಆಗಿದ್ದಾನೆ. ಆತನ ಜ್ಞಾನವು ಆಮೇನ್ ಅಪರಿಮಿತವಾಗಿದೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವಸಲ್ಪಟ್ಟು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ನಾವೆಲ್ಲಾವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದೆ, ಅದಕ್ಕೆ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥಿಸುವ ಪ್ರತಿಯೊಂದು ಕುಟುಂಬಗಳನ್ನು, ವ್ಯಕ್ತಿಗಳನ್ನು ಆಶೀರ್ವದಿಸು. ಪ್ರಾರ್ಥನಾ ವಿಜ್ಞಾಪನೆ ವಿಷಯಗಳಲ್ಲಿ ದೇವರ ಕರವು ಇವತ್ತು ಪ್ರಕಟವಾಗಲಿ. ಎಲ್ಲ ರೋಗದಿಂದಲೂ ಕರ್ತರು ತನ್ನ ಜನರೇ ಬಿಡಿಸುವುದಕ್ಕಾಗಿ ಸ್ತೋತ್ರ. ಕಣ್ಣೀರುಗಳು ಒರೆಸುವುದಕ್ಕಾಗಿ ಸ್ತೋತ್ರ. ಸಮಸ್ಯೆಗಳಿಂದ ಬಿಡಿಸುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನಿಮ್ಮ ನಾಮವು ಅದ್ಭುತ ನಾಮ. ನಂಬುವವರಿಗೆ ಒಂದು ಕೋಟೆಯು, ಒಂದು ಗುರಾಣಿಯು ನಿಮ್ಮ ನಾಮ. ನಿಮ್ಮ ನಾಮದಲ್ಲಿ ಇವತ್ತು ಪರಿಪೂರ್ಣವಾದ ಒಂದು ಬಿಡುಗಡೆ ನಿಮ್ಮ ಜನರಿಗುಂಡಾಗುವಂತೆ ನಾವು ಪ್ರಾರ್ಥಿಸುತ್ತೇನೆ. ಸ್ತೋತ್ರ ಪ್ರಿಯರೇ. ಆಮೇನ್. ಪ್ರತ್ಯೇಕವಾಗಿ ಆಮೇನ್ ಹೊಟ್ಟೆ ನೋವಿನಿಂದ ಕಷ್ಟಪಡುವವರು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ಹೊಟ್ಟೆ ರೋಗಗಳು ಬಿಟ್ಟು ಹೋಗಲಿ. ಕಿಡ್ನಿ ಸಂಬಂಧವಾಗಿರುವ ರೋಗಿಗಳು ಇವತ್ತು ಪೂರ್ಣ ಬಿಡುಗಡೆ ಹೊಂದಿಕೊಳ್ಳಲಿ. ಕಿಡ್ನಿಗಳು ಕರೆಕ್ಟ್ ಫಂಕ್ಷನ್ ಮಾಡುವಂತೆ ಪ್ರಾರ್ಥಿಸುತ್ತೇನೆ. ಮಕ್ಕಳ ಮದುವೆಗಳು ಯೇಸುವಿನ ನಾಮದಲ್ಲಿ ನಡೆಯಲಿ.
ಮಕ್ಕಳಿಲ್ಲದವರಕ್ಕಾಗಿ ಪ್ರತ್ಯೇಕ ಪ್ರಾರ್ಥಿಸುತ್ತೇನೆ. ಮಕ್ಕಳಿಲ್ಲದವರಿಗೆ ಮಕ್ಕಳು ಹುಟ್ಟಲಿ, ಅದ್ಭುತಕರವಾಗಿ ತಲೆಮಾರುಗಳು ಉಂಟಾಗಲಿ. ಇವತ್ತು ಸಾಯಂಕಾಲ ನಡೆಯುವ ಮೀಟಿಂಗ್ಗಳಿಗಾಗಿ ಸ್ತೋತ್ರ. ದೇವರ ಮಹಿಮೆ ಇವತ್ತು ತೋರಿ ಬರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ, ಪ್ರಿಯರೇ, ಇವತ್ತು ರಾತ್ರಿ ಇಂಡಿಯನ್ ಟೈಮ್ 9:00 ನಮ್ಮ ಸ್ಪೆಷಲ್ ಮೀಟಿಂಗ್ ಉಂಟು. ನೀವೆಲ್ಲರೂ ಕರೆಕ್ಟ್ ಟೈಮಲ್ಲಿ ಝೂಮಲ್ಲಿಯೂ ಯೂಟ್ಯೂಬಲ್ಲಿಯೂ ಎಲ್ಲ ಆಗಿ ಮೀಟಿಂಗಲ್ಲಿ ಅಟೆಂಡ್ ಆಗ್ರಿ. ಅದು ನಿಮಗೆ ಬಹಳವಾದ ಆಶೀರ್ವಾದ ತರುವುದು. ಲಿಂಕ್ಗಳು ಸಿಕ್ಕಾದಿರುವವರು ಈ ಮೆಸೇಜ್ಗಳು ಕಳಿಸಿಕೊಡುವರ ಹತ್ರ ಕೇಳಿದರೆ ಅವರು ಲಿಂಕ್ಗಳು ನಮಗೆ ಕಳಿಸಿಕೊಡ್ತಾರೆ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ಇವತ್ತು ಚಿಂತಕ್ಕಾಗಿ ಒಂದು ಆಮೇನ್. ಯೋಹಾನನು 4:4, ಪ್ರಿಯರೇ, ನಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವನಕ್ಕಿಂತ ದೊಡ್ಡವನಾಗಿದೆ. ಸ್ತೋತ್ರ. ನಮ್ಮಲ್ಲಿ ಇರುವವನು ನನ್ನೇ. ನಾವು ಕನಸುಗಳಿಗಾಗಿಯೂ ದರ್ಶನಗಳಿಗಾಗಿಯೂ ಪ್ರಾರ್ಥನೆ ಮಾಡಿದರು. ಇವತ್ತು ನಾವು ಪ್ರಾರ್ಥನೆ ಮಾಡುವುದು ನಮ್ಮಲ್ಲಿ ಇರುವ ಕ್ರಿಸ್ತನನ್ನು ನಾವು ಕಂಡುಕೊಳ್ಳಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವುದು. ನಮ್ಮಲ್ಲಿ ಒಬ್ಬರು ಇರುವುದು ಇದ್ದಾರೆ ಎಂಬುದಾಗಿ ವಿಷಯ ಮರೆಯದೆ ಜೀವಿಸುವುದು ಕ್ರಿಸ್ತಿ ಜೀವನದಲ್ಲಿ ದೊಡ್ಡ ಒಂದು ಜಯವಾಗಿದೆ. ನಮ್ಮಲ್ಲಿ ಆಮೇನ್ ಮಹಿಮೆಯ ಆಮೇನ್ ನಿರೀಕ್ಷೆಯಾಗಿರುವ ಯೇಸು ಕ್ರಿಸ್ತನು ನಂಬಿಕೆಯಿಂದ ಬಂದು ಬಾಳುತ್ತಾ ಇದ್ದಾರೆ. ನಮ್ಮ ನಮ್ಮ ಶರೀರಗಳು ಆತನ ಮಂದಿರವಾಗಿದೆ. ದೇವರ ಮಕ್ಕಳು ಆತನ ಮಂದಿರವಾಗಿರೋದ್ರ ಮೂಲಕ ಆತನ ವಾಸ ಮಾಡುತ್ತಾ ಇದ್ದಾರೆ. ಈ ವಾಸ ಮಾಡುವ ಕ್ರಿಸ್ತನು ಲೋಕದಲ್ಲಿ ಇರುವ ದುಷ್ಟಶಕ್ತಿಕ್ಕಿಂತ, ಎಲ್ಲ ಸೈತಾನಿಕ್ಕಿಂತ ದೊಡ್ಡವನಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದ್ದಾರೆ. ಆದ್ದರಿಂದ ಲೋಕದಲ್ಲಿರುವ ಯಾವ ಶಕ್ತಿಗಳಿಗೂ ನಮ್ಮಲ್ಲಿ ಇರುವ ಆತನೇ ಜಯಿಸುವುದಕ್ಕಾಗುವುದಿಲ್ಲ. ಪ್ರಿಯರೇ, 2 ರಾಜಾಕುಲ 6:16 ಆಮೇನ್ ನಾವು ಓದುವಾಗ ಈ ಎಲೀಷೆಯ ಕಾಲದಲ್ಲಿ ಅರಾಮ್ ರಾಜನ ಆಮೇನ್ ಸೈನ್ಯವು ಎಲೀಷೆಯನ್ನು ಹಿಡಿಯಕ್ಕಾಗಿ ಬಂದರು. ಯಾಕಂದರೆ ಅರಾಮ್ ರಾಜನ ಅರಮನೆಯಲ್ಲಿ ಯೋಜಿಸುವ ವಿಷಯಗಳು ಎಲೀಷೆಗೆ ದೇವರಾತ್ಮನ ಪ್ರಕಟ ಮಾಡಿಕೊಟ್ಟು ಅದು ಎಲೀಷ ಇಸ್ರಾಯೇಲ್ ರಾಜನಿಗೆ ತಿಳಿಸಿಕೊಟ್ಟು ಎಲ್ಲ ಸಾರಿಯೂ ಅರಾಮ್ ರಾಜನು ಯುದ್ಧದಲ್ಲಿ ಪರಾಜಯ ಹೊಂದುತ್ತಾಯಿತು. ಬೇಜಾರಾಗಿ ಎಲೀಷೆಯನ್ನು ಹಿಡಿಬೇಕು ಎಂಬುದಾಗಿ ಹೇಳಿಕೊಂಡು ಸೈನ್ಯವನ್ನು ಕಳಿಸಿದರು, ದೊಡ್ಡ ಸೈನ್ಯ. ಆದರೆ ಎಲೀಷ ಯಾವ ರೀತಿಯಲ್ಲೂ ಭಯಪಡಾದಂಗೆ ನಿಲ್ಲುತ್ತಾಯಿತು. ಎಲೀಷ ಶಿಷ್ಯನು ಸೈನ್ಯವನ್ನು ನೋಡಿ ಬಹಳವಾಗಿ ಗೋಳಾಡಿದರು, ಭಯಪಟ್ಟರು. ಅವನೇ ದೇವ್ ಆಮೇ ಎಲೀಷ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅವನ ಆತ್ಮಕಣ್ಣುಗಳನ್ನು ತೆರೆದರು. ಆತ್ಮಕಣ್ಣುಗಳು ತೆರೆದಾಗ ಅರಾಮ್ ಸೈನ್ಯಕ್ಕಿಂತ ದೊಡ್ಡದಾದ ಸ್ವರ್ಗೀಯ ಸೈನ್ಯವು ಅವ್ರಿಗೆ ಸುತ್ತಲೂ ಇಳಿದು ನಿಂತಿರುವುದು ಗೇಗಸಿ ಈ ಶಿಷ್ಯನ ನೋಡಿದರು. ಆಮೇ ಹಾಗೆ ಅವನ ಭಯ ಹೊರಟೋಯಿತು. ಈ ಪ್ರಕಾರವಾಗಿ ನಮ್ಮ ಕಣ್ಣುಗಳನ್ನು ನಿಜವಾಗಿ ಆತ್ಮ ಕಣ್ಣುಗಳನ್ನು ಓಪನ್ ಆಗುವಾಗ ನಮಗೆ ದೇವರು ಕೊಟ್ಟಿರುವ ಸಂರಕ್ಷಣೆ, ನಮ್ಮಲ್ಲಿ ಇರುವ ಆತನ ಶಕ್ತಿ ಬಲ, ಆತನು ಯಾರು ಎಂಬುದಾಗಿ ಅರಿತು ನಾವು ಆಮೇ ಧೈರ್ಯವಾಗಿ ಈ ಲೋಕದಲ್ಲಿ ಆಮೇ ಜೀವಿಸ್ಬೋದು, ಸ್ವರ್ಗೀಯವಾದ ಕಾರ್ಯಗಳು ಮಾಡಬಹುದು, ದೇವರಕ್ಕಾಗಿ ನಿಲ್ಲಬಹುದು. 19:19 ಹಾಗಾರು ಮಗುವಿನ ಮರಣವು ಕಾಣಬೇಡ ಎಂದು ಹೇಳಿಕೊಂಡು ಅರಣ್ಯದಲ್ಲಿ ದೂರ ನಿಲ್ಲುವಾಗ ಅಲ್ಲಿ ನೀರಿಲ್ಲ ಮಗುವಿನ ಕೊಡಕ್ಕೆ.
ಆದರೆ ನೀರಿಲ್ಲ ಇನ್ನು ಸಾಯುವುದೇ ಗತಿ ಎಂಬುದಾಗಿ ಹೇಳಿಕೊಂಡು ನಿಲ್ಲುವಾಗ ದೇವರು ಅವಳ ಕಣ್ಣುಗಳನ್ನು ತೆರೆದರು, ಅಲ್ಲಿ ನೀರಿತ್ತರು ಅದು ಕಾಣುವುದಕ್ಕಾಗಿ. ಆಮೆ ಹಾಗೆ ಅವಳು ಅವಳ ಮಗು ಜೀವವನ್ನು ಆಮೆ ಜೀವವನ್ನು ಮರಣದಿಂದ ತಪ್ಪಿಸಿದರು. ಇದೇ ಪ್ರಕಾರವಾಗಿ ನಮ್ಮ ಒಳಗಡೆ ಇರುವ ಆತನೇ ನಾವು ಕಂಡುಕೊಳ್ಳುವಾಗ ಹಲವಾರು ಕಷ್ಟಗಳಿಂದ ಸಮಸ್ಯೆಗಳಿಂದ ನಮಗೆ ವಿರುದ್ಧವಾಗಿ ಬರುವ ಕಷ್ಟಗಳು ನಾವು ಆಚೆ ಇರುವ ಕಣ್ಣಿನಿಂದ ನೋಡುವಾಗ ನಮ್ಮ ದೃಷ್ಟಿ ನೋಡುವಾಗ ದೊಡ್ಡದು ಎಂಬುದಾಗಿ ಅನಿಸುತ್ತಾರೆ. ಅಯ್ಯೋ ಇದು ಹೆಂಗೆ ಎಂಬುದಾಗಿ ನಾವು ಯೋಚನೆ ಮಾಡುತ್ತಾರೆ. ಆದರೆ ನಮ್ಮ ಒಳಗಡೆ ಇರುವ ಕಣ್ಣು ತೆರೆಯುವಾಗ ಈ ಲೋಕದ ಕಷ್ಟಗಳು ಯಾವುದು ಆಮೇಲೆ ಅಷ್ಟು ದೊಡ್ಡದಲ್ಲ ಎಂಬುದಾಗಿ ಅನಿಸಿಕೊಂಡು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆತನು ಈ ಭೂಲೋಕದಲ್ಲಿರುವ ಎಲ್ಲಾವರಿಗಿಂತ ಎಲ್ಲ ಶಕ್ತಿಗಳಿಗಿಂತ ಶಕ್ತನು ಎಂಬುದಾಗಿ ಅರಿತು ನಾವು ನಂಬಿಕೆಯಲ್ಲಿ ಜೀವಿಸುವುದಕ್ಕಾಗಿ ಈ ಜೂಲೈ ತಿಂಗಳಲ್ಲಿ ನಮ್ಮ ಜೀವನದಲ್ಲಿ ದೊಡ್ಡ ಆ ಅದ್ಭುತವು ಈದ್ ಮೂಲಕ ನಡೆಯುವಂತೆ ಆಮೇಲೆ ಮುಂದೆ ನಮ್ಮ ಜೀವನವು ಬಹಳ ಜಯಕರವಾಗುವಂತೆ ಸಾಧ್ಯವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕರ್ತನೇ, ನಮ್ಮ ಒಳಗಡೆ ಇರುವ ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ ನಮ್ಮ ಹೃದಯದ ದೃಷ್ಟಿಗಳನ್ನು ಪ್ರಕಾಶಿಸು ಸ್ವಾಮಿ, ಬೆಲೆಪಡಿಸು. ಆಮೇಲೆ ಲೋಕದಲ್ಲಿ ಇರುವನಕ್ಕಿಂತ ನಮ್ಮಲ್ಲಿ ಇರುವನು ದೊಡ್ಡವನು ಎಂಬುದಾಗಿ ಅರಿತು ಜೀವಿಸಬೇಕು. ಯೇಸುವಿನ ನಾಮದಲ್ಲಿ ತಂದೆ, ನಮ್ಮ ಮಕ್ಕಳು ಪ್ರವಾದಿಸುವರು, ನಮ್ಮ ಆಮೆ ಯೌವನಸ್ಥ ದರ್ಶನ ನೋಡುವರು, ನಮ್ಮ ವೃತ್ತರ ಕನಸುಗಳು ನೋಡುವರು, ನಾವು ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಕೊಡ್ತಾರೆ. ಗಾಡ್ ಬ್ಲೆಸ್ ಯು.